ಬಹುತೇಕರಿಗೆ ಅಮ್ಮಮ್ಮನ ಪಾತ್ರ ಇಷ್ಟವಾಗಿರುತ್ತೆ ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಇವರು ಹಲವು ವರ್ಷಗಳ ಕಾಲದಿಂದ ಕನ್ನಡತಿಯಲ್ಲಿ ನಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಅಮ್ಮಮ್ಮ ರತ್ನಮಾಲ ಆಗಿ ಇಡೀ ಕರುನಾಡ ಜನತೆಗೆ ಮಿಂಚಿದ್ದಾರೆ ಕನ್ನಡತಿಯ ಜೊತೆಗೆ ಇವರು ಈಗ ಬೇರೆ ಧಾರಾವಾಹಿಯಲ್ಲೂ ಕೂಡ ನಡೆಸುತ್ತಿದ್ದಾರೆ ಅದು ಉದಯ ಟಿವಿಯಲ್ಲಿ ಪ್ರಸಾರ ಆಗುತ್ತಿರುವ ಮನಸಾರೆ ಎಂಬ ಧಾರಾವಾಹಿ ಅದರಲ್ಲಿ ದಮಯಂತಿ ಎಂಬ ಪಾತ್ರವನ್ನು ನಿಭಾಯಿಸುತ್ತಿದ್ದಾರೆ ತುಂಬಾನೇ ಬಿಜಿ ಕಿರುತೆರೆಯಲ್ಲಿ ಜೊತೆಗೆ ಸಿನಿಮಾ ರಂಗದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರ ಜೊತೆ ವಿಕ್ರಾಂತ್ ರೋಣ ಇವರ ಮುಂದಿನ ಸಿನಿಮಾ ಸಾಕಷ್ಟು ಹಲವಾರು ಸಿನಿಮಾಗಳಲ್ಲೂ ಕೂಡ ಇವರು ಸಕ್ರಿಯರಾಗಿದ್ದಾರೆ ಪ್ರತಿನಿತ್ಯ ಶೂಟಿಂಗ್ ಅಂತ ಬಿಜಿ ಆಗಿರ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಇವರು ಬಹುಬೇಡಿಕೆಯ ಪೋಷಕ ನಟಿಯಾಗಿದ್ದಾರೆ ಹಾಗೆ ಇವರ ರಿಯಲ್ ಲೈಫ್ ನ ಅಪರೂಪ ಲಕ್ಷಣಗಳನ್ನು ನೀವು ಇಲ್ಲಿ ಗಮನಿಸಬಹುದು ಅತಿ ಹೆಚ್ಚು ಸಂಭಾವನೆಯನ್ನು ಕೂಡ ತಗೋತಿದ್ದಾರೆ ಕನ್ನಡತಿಗೆ ಬಂದ ಮೇಲಂತೂ ಚಿತ್ಕಲ ಅವರು ಇನ್ನಷ್ಟು ಫೇಮಸ್ ಆದ್ರು ರತ್ನಮಾಲ ಆಗಿ ಕನ್ನಡತಿಯಲ್ಲಿ ನಡೆಸುತ್ತಿರುವ ಈಕೆಯ ನಿಜವಾದ ಹೆಸರು ಚಿತ್ಕಲ ಬಿರಾದರ್ ಅದ್ಭುತವಾದಂತಹ ಪೋಷಕ ನಟಿ ಎಲ್ಲಾ ಪಾತ್ರಕ್ಕೂ ಕೂಡ ಸೈ ಚಿತ್ಕಲ ಅವರು ಈಗಾಗಲೇ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ ಆದ್ರೂ ಕೂಡ ಇವರು ಕಿರುತೆರೆಯನ್ನ ಬಿಡಲ್ವಂತೆ ಕಿರುತೆರೆ ಇವರಿಗೆ ಒಂದು ಉತ್ತಮವಾದಂತಹ ಜೀವನ ಕಟ್ಟುಕೊಟ್ಟಿರೋದು ಹೀಗಾಗಿ ನಾನು ಕಿರುತೆರೆಯನ್ನು ಯಾವತ್ತೂ ಕೂಡ ಬಿಡೋದಿಲ್ಲ ಎರಡನ್ನು ಕೂಡ ನಿಭಾಯಿಸಿಕೊಂಡು ಮುಂದೆ ಸಾಗುತ್ತೇನೆ ಅಂತ ಹೇಳಿದ್ದಾರೆ ಅಲ್ಲದೆ ಇವರ ಒಂದು ದಿನದ ಸಂಭಾವನೆ ಕೇಳಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗುತ್ತೆ ಹೌದು ಅಷ್ಟರ ಮಟ್ಟಿಗೆ ಇವರು ಸಂಭಾವನೆಯನ್ನು ತಗೋತಿದ್ದಾರೆ ಇವರ ಒಂದು ದಿನದ ಸಂಭಾವನೆ ಸುಮಾರು 8-11 ಸಾವಿರದ ತನಕ ಉಂಟು ಎಷ್ಟೇ ಆದರೂ ಕನ್ನಡತಿಯಲ್ಲಿ ಇವರೊಂದು ಪ್ರಮುಖ ಪಾತ್ರ ಹೀಗಾಗಿ ಎಷ್ಟು ಸಂಭಾವನೆ ತಗೊಳ್ಳೇಬೇಕು ಜೊತೆಗೆ ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅನೇಕ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅಲ್ಲೂ ಕೂಡ ಇವರು ದುಡ್ಡನ್ನು ಸಂಪಾದನೆ ಮಾಡ್ತಾರೆ ಹಲವಾರು ಜಾಹೀರಾತುಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಚಿತ್ಕಲ ಅವರು ವಿಭಿನ್ನ ರೀತಿಯ ಫೋಟೋಶೂಟ್ ಅನ್ನು ಕೂಡ ಮಾಡಿಸಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಕೂಡ ಮಾಡ್ತಾರೆ ಚಿತ್ಕಲ ಫ್ರೀ ಟೈಮ್ ಸಿಕ್ಕಾಗಲ್ಲ ಸಾಕಲಾವಿದರ ಜೊತೆ ಫೋಟೋವನ್ನು ತೆಗೆಸ್ಕೊಳ್ತಾರೆ ಕೂತು ಹರಟೆ ಹೊಡಿತಾರೆ ಮೋಜು ಮಸ್ತಿ ಮಾಡ್ತಾರೆ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ ಚಿತ್ಕಲ ನಿಮಗೂ ಕೂಡ ಕಿರುತೆರೆ ಅಂದ್ರೆ ಇಷ್ಟನ ಇವರ ಅಪರೂಪದ ಕ್ಷಣಗಳು ಹೇಗಿದೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ತಿಳಿಸಿ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ